ತಾವು ಇಂಜಿನಿಯರ್ ಬಡಿ ಸಮಯ ಇದು ಇಲ್ಲಿ ಇನ್ಫರ್ಮೇಷನ್ ಬೋರ್ಡ್ ಹಾಕಕಿಲ್ಲ ಪಶುಸಂಗೋಪನೆ ಇಲಾಖೆಯಲ್ಲಿ ನಾವು ಹೊಸದಾಗಿ ಒಂದು ಕಟ್ಟಡ ನಡೆಯತಾ ಇದೆ ಕಾಮಗಾರಿ ಯಾವಾಗ ಮುಗಿದೋದ ಮೇಲೆ ಹಾಕ್ತೀರಾ ಇಲ್ಲಿ ಕಾಮಗಾರಿ ಮುಗಿದ ಅಮ್ಮ ಮೊದಲೇ ಹಾಕಬೇಕಲ್ಲೇನ್ರಿ ಮೊದಲೇ ಹಾಕಬೇಕಲ್ವಾ ಶುರು ಮಾಡ್ದೆ इंजीनियर तम हेसार्टमेंट श्रीधर इंजीनियर आगे बोर्ड आगोद मेले हाक्तिरा फर्स्ट हाक्तिरा हलो श्रीधर जवाबदारी याकंद्रे इंजीनियर याकंद्रे लाइव होता है ನಿಮ್ಮ ಮೇಲಧಿಕಾರಿಗಳ ಅದೇನ್ ಬರ್ಲಾಗ್ತಾರ ಗೊತ್ತಿಲ್ಲ ಕೇಳಣ ಹಂಗಾಗಿ ಜಬದ್ದಾರವಾಗಿ ಮಾತಾಡಿ ಎಲ್ಲ ಕೆಲಸ ಆಗೋದಿರಲ್ಲ ನೀವು ಕಲ್ಲು ಹಿಡಿದಿದ್ ಮುಂಚೆ ಹಾಕಬೇಕಾಗಿತ್ತು ಇಲ್ಲಿ ಕಲ್ಲು ಹಾಕ್ತಿರೋದ ಮುಂಚೆನೆ ಬೋರ್ಡ್ ಹಾಕಬೇಕು ಅಲ್ವಾ ನೋಡಿ ಎಲ್ಲ ಕಿತ್ತು ಈಗ ಎಲ್ಲ ಕಿತ್ತು ತಕ್ಷಣ ಬರ್ತದೆ ನೀವು ಯಾತ್ರದ ಇಂಜಿನಿಯರ್ ರೀ ನೀವು ಇಂಜಿನಿಯರ್ ಅಂತೀರೇನ್ರಿ ನಿಮ್ಮನ್ನ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನಿಮ್ಮನ್ನ ಇಂಜಿನಿಯರ್ ಅಂತಾರ ಯಾಕ್ರಿ ನಮ್ಮ ಸಂಬಳಗಳು ತಿಂತೀರ ನೀವು हलो ऐन रेक्टिफाई नो नो असह्यवा नो निम वॉस नोड़ता इंजीनियर लायक कल रही ना के आर एस महेश इंजीनियर ना महेश रेड्डी अंत के आर एस पक्ष हानेकल अध्यक्ष जन इंजीनियर फेल्यूर इंजीनियर अल नादने भ्रष्टाचार मुलगर अस्ट तक कूडले बंद्रे सरी इला मुंदिन दिन यार कंप्लेंट ना गए ना लेटर बरियाण लेटर बेग बरियाण हलो इमीडियट बनी इगे कूडले बर स्वामी ಲಿಂತ್ ಗಳು ನೋಡ್ರ ನೆಕ್ತಾರೆ ಸ್ವಾಮಿ ನಿಮ್ಮ ಇಂಜಿನಿಯರ್ ಕತೆ ಆಕಡೆ ಹೋಗ್ರಿ ಆಕಡೆ ಒಂದ ಕಾಣಿಸುತ್ತೆ ಅಲ್ಲ ಅಲ್ಲ ಏನ್ ನೀವು ರೆಡಿ ಮಾಡ್ಸ್ಕೊಂಡೋದ ನೀವೇನಕ್ಕೆ ಇಂಜಿನಿಯರ್ ಆಗಿದ್ದೀರಾ ಕಲ್ಪೆ ಕಾಮಗಾರಿ ಕ ನೀವು ಇಂಜಿನಿಯರ್ ಆಗಿರೋದು ಕಪ್ಪಗೆ ಕಲ್ಪೆ ಕಾಮಗಾರಿ ಕ ಏನ್ ಸರಿ ಮಾಡ್ಕೊಡೋದು ನಮ್ಮ ದುಡ್ಡು ಇದು ಸಾರ್ವಜನಿಕರ ದುಡ್ಡು ಇದು ನೀವು ಪೋಲ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ जवाबारी निर्सको पत्र बरको कल वो पत्र बरको कल वो नम दुड तीर तेर कक्ष ना बंदी पत्र बरिया कल वो गैप कटक्री इंजीनियर अस्ट कलपे कामगारी नोड्रे कलपे कईयल सिमेंट बनरी स्पाट बनरी स्पाट बनरी नोड्री प्रमोशन कड़म गुरुवार नोड्री गुरुवार हाकिदारंते नीरु ಏನ ಅವರ ಹೆಸರು ಇಂಜಿನಿಯರ್ ಹೆಸರು ಸೀದರ್ ನೋಡಪ್ಪ ಸೀದರ್ ಅಂತ ಇಂಜಿನಿಯರ್ ನೋಡಿ ಪ್ರಮೋಷನ್ ಎಷ್ಟು ಮಾತ್ರ ಇದ್ರೆ ಎಷ್ಟು ಮಾತ್ರ ಭ್ರಷ್ಟಾಚಾರ ನೋಡಪ್ಪ ಪ್ರಮೋಷನ್ ಪ್ರಮೋಷನ್ ಎಷ್ಟು ಹಾಕಿರ್ತಾರೆ ಎಷ್ಟು ಹಾಕಿದ್ರೆ ಹಿಂಗ್ ಬರ್ತವೆ ನೋಡ್ರಿ ಹಾ ನಾ ಕಟ್ಟೇ ಕಟ್ ಮಾಡ್ಬಿಟ್ರು मंजुनाथ इष्ट कईयल मुटद्रे नोड्रे कि नो सुब्रमण्य मुट कि नो मणल चेरम कर्ता हल का गोत वीक्षक तक तक
ಹಳೆ ಕಾಲದಲ್ಲಿ ಮಣ್ಣಲ್ಲಿ ಕರ್ತಾ ಇದ್ರಲ್ವಾ ಆ ರೀತಿಯಲ್ಲಿ ನೋಡಿ ಮುಟ್ಟಿದ್ರೆ ಹಿಂಗ್ ಬರ್ತದಂದ್ರೆ ಇನ್ ಯಾವ ಪ್ರಮಾಣಕ್ಕೆ ಸಿಮೆಂಟ್ ಹಾಕಿದ್ದಾರೆ ಈ ಯಾರು ಈ ಭ್ರಷ್ಟ ಇಂಜಿನಿಯರ್ ಇದ್ರ ಎಷ್ಟು ಪರ್ಸೆಂಟ್ ತಗೊಂಡಿರ್ಬೇಕು ಭ್ರಷ್ಟ ಇಂಜಿನಿಯರ್ ನೋಡಿ ಈ ಕಡೆಯಿಂದ ಆ ಕಡೆಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಹೆಂಗ್ ಬರ್ತಾವ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಸಿಮೆಂಟ್ ಮುರಿಯಕ್ಕಾಗ್ತದ ನೋಡಿ ಕಬ್ದಲ್ಲ ಯಾರೇ ವೆಟ್ ಮಿಕ್ಸ್ ಕಬ್ದಲ್ಲ ನಾಲ್ಕು ದಿನ ಆಗಿದ್ರೆ ಸಾರ್ವಜನಿಕರೇ ನಿಮಗೆ ಒಂದು ಒಂದು ಕಡಿಮೆ ಜ್ಞಾನ ಇದ್ರು ಕೂಡ ನಿಮ್ಗೆ ಗೊತ್ತಿರುತ್ತೆ ಕಾಂಕ್ರೀಟ್ ಅವೋ ನೀಚೆ ನೀಚವಲ್ಲ ಪೂಜಾ ಮೇ ಚುಪ್ಸೆ ಚುಪ್ಸೆ ಇದು ಕಲ್ದಾಲ ಅಂತ ನೆನ್ನೆ ಹಾಕ್ಬಿಟ್ಟಿದ್ದು ಆವಾಗ್ಲೇ ಕಾಲ ನೋಡಿ ವೀಕ್ಷಕರ ಅದು 8 ಇಂಚಿಗೆ 6 ಇಂಚು ಇಲ್ಲಿ ಕೆಳಗಡೆ ಏನಿಲ್ಲ ಏನೆಲ್ಲ ನಾಟಕಗಳು ಮಾಡ್ತಾರೆ ಏನೆಲ್ಲ ನಾಟಕಗಳು ಮಾಡ್ತಾರೆ ಏನಪ್ಪ ಇದು ಗೇಟ್ ಹಾಕೋರೆ ನೋಡಿ ಬರೀ ಟೇಸ್ಟ್ ಕಾಮಿಯಾಂಟ್ ಕನ್ನಡ ಇದರ ಕ್ಯೂರ ನೋಡಿ ಇದು ಇಲ್ಲಿ ಇಲ್ಲಿ ಬಾ ನೋಡು ಇದು ನೋಡಿ ಈ ತರ ಮುಟ್ಟಿದ್ರೆ ಬರುತ್ತೆ ವೀಕ್ಷಕರೇ ಕರ್ನಾಟಕದ ಕಾಮ್ ಕರ್ತಾರ ಕನ್ನಡ ಬಾತ್ ಇದು ಈ ಕ್ವಾಲಿಟಿ ಕೊಟ್ಟಿದ್ದಾರೆ ಬಂದು ನೋಡಿ ಈ ಕಡೆ ಬಂದ್ಬಿಡು ಕಡೆಯಿಂದ ಕೈಯಲ್ಲಿ ಈ ಲೆಕ್ಕಕ್ಕೆ ಇದು ಹಾಕಿದ್ರೆ ಏನೋ ಹಾಕ್ತಿದ್ರೆ ನೋಡಿ ಇಷ್ಟು ಭ್ರಷ್ಟಾಚಾರ ನಮ್ಮ ಹಾನೇಕಲ್ಲಿನ ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಒಂದು ಆಫೀಸ್ ವೈದ್ಯಾಧಿಕಾರಿಗಳ ನೂತನ ಕಟ್ಟಡ ಎಷ್ಟು ದಿನ ಇರ್ಬೋದು ನೋಡಿ ಎಷ್ಟು ದಿನ ಇರ್ಬೋದು ಅಲ್ವಾ ಎಷ್ಟು ಭ್ರಷ್ಟಾಚಾರ ಸಾಕ್ರಿ ನಾಚಿಕೆ ಆಗ್ಬೇಕ್ರಿ ಅವನ ಯಾವ ಇಂಜಿನಿಯರ್ ಅಣ್ಣ ಇನ್ನೂ ಒಂದು ಭ್ರಷ್ಟಾಚಾರ ಇಲ್ಲೇ ತೋರಿಸ್ತೀನಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಮೋಲ್ಡ್ ಸುರಿಯುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಶೀಟ್ ಹಾಕೋದಂತೆ ಮೋಲ್ಡ್ಗೆ ಶೀಟು ಮೋಲ್ಡ್ಗೆ ಶೀಟು ಅಸಹ್ಯ ಹಾಸ್ಯ ಹಾಸ್ಯ ಆಗುತ್ತೆ ನಿಜವಾಗ್ಲೂ ಅವ್ರ ನಗು ಬರ್ತಾ ಇದೆ ಇವರು ಒಂದು ಇದ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಭ್ರಷ್ಟಾಚಾರ ಎಲ್ಲೆಲ್ಲೆಲ್ಲ ಮಾಡ್ಬೋದು ಎಲ್ಲ ಮಾಡ್ತಾ ಇದಾರೆ ಅಯ್ಯಪ್ಪ ನಿಜವಾಗ್ಲೂ ಇದು ಪುರಾತನವಾದ ಬಿಲ್ಡಿಂಗ್ ಇಲ್ಲಿಂದ ಈಚೆ ಪುರಾತನ ಅಂದ್ರೆ 1938 ನಮ್ಗೆ ಸ್ವಾತಂತ್ರ್ಯ ಬರ್ದೇ ಇರೋದಕ್ಕೆ ಮುಂಚೆ ಕಟ್ಟಿರೋ ಬಿಲ್ಡಿಂಗ್ ಇದುವರೆಗೂ ಸೋರ್ತಾ ಇಲ್ಲ ಈ ಕಡೆ ನೋಡಿ ಇದು ನಮ್ಗೆ ಸ್ವಾತಂತ್ರ್ಯ ಬಂದ ಮೇಲೆ ಕಟ್ಟಿರೋ ಬಿಲ್ಡಿಂಗ್ ಸ್ವಾತಂತ್ರ್ಯ ಬಂದ ಮೇಲೆ ಕಟ್ಟಿರೋ ಬಿಲ್ಡಿಂಗ್ ಆಲ್ರೆಡಿ ಸೋರ್ತಾ ಇದೆ ಇದು ಕಾಮಗಾರಿ ನಡೆದು ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ ಇಲ್ಲಿ ಬೋರ್ಡ್ ಇಲ್ಲ ಏನಿಲ್ಲ ಯಾವ ಇದ್ರಲ್ಲಿ ಮಾಡಿದಾರೋ ಗೊತ್ತಿಲ್ಲ ಆಲ್ರೆಡಿ ಇದೆಲ್ಲ ಸೋರ್ತಾ ಇದೆ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಮೇಲೆ ಸೀಟ್ ಹಾಕಿದ್ದಾರೆ ಮೇಲೆ ಸೀಟು ಈ ಕಾಮಗಾರಿಗೆ ಒಂದು ಬಿಲ್ ಈ ಕಾಮಗಾರಿಗೆ ಒಂದು ಇದ್ರ ಟ್ಯಾಕ್ಸ್ ದುಡ್ಡು ಯಾರ್ದು ನೋಡಿ ಇಲ್ಲಿ ಪಶು ಚಿಕಿತ್ಸಾ ಕೇಂದ್ರದಲ್ಲಿ ಸಿಮೆಂಟ್ ಗೋಡನ್
ಅವ್ರ ಸಪರೇಟ್ ಒಂದು ಒಂದು ರೂಮ್ ಮಾಡ್ಕೊಂಡು ಸಿಮೆಂಟ್ ಅವ್ರ ಸಾಮಗ್ರಿ ಏನಿದೆ ಅಲ್ಲಿ ಸಪರೇಟ್ ಆಗಿ ಹಾಕೊಬೇಕು ದೂರ ಪಶು ಸಂಗೋಪನೆ ಇಲಾಖೆನಲ್ಲೇ ಅವರು ಇಲ್ಲೇ ಸಿಮೆಂಟ್ ಹಾಕ್ತಾರೆ ಇಲ್ಲೇ ಸಾಮಗ್ರಿಗಳು ಇಡ್ತಾರೆ ಪಶು ಸಾಮಗ್ರಿಗಳು ತುಕ್ಕಿ ಇಡ್ತಾರೆ ಸಿಮೆಂಟ್ ಸಾಮಗ್ರಿಗಳು ಇಲ್ಲೇ ಇದೆ ಹೋಗಿ ತೋರ್ಸಕಪ್ಪ ಇದೆಲ್ಲ ಪಶು ಸಾಮಗ್ರಿ ಇದೆಲ್ಲ ತುಕ್ಕಿ ಇಡ್ತಾರೆ ಸಿಮೆಂಟ್ ಬಿಟ್ರೆ ಏನು ಆಗುತ್ತೆ ಇದೆಲ್ಲ ಕೆಮಿಕಲ್ ಹಾಳಾಗುತ್ತೆ ಸಿಮೆಂಟ್ ಅಲ್ಲಿ ಇರೋ ಸಿಮೆಂಟ್ ಇಟ್ಕೊಂಡ್ರೆ ಇದು ಹಾಳಾಗೋಯ್ತು ಅಲ್ಲೂ ಭ್ರಷ್ಟಾಚಾರ ಇಲ್ಲೂ ಭ್ರಷ್ಟಾಚಾರ ಇಲ್ಲಿ ಬಂದ್ರೆ ಇಲ್ಲ ಸರಿಯಾಗಿ ಮತ್ತೆ ಸೀಟ್ ಹಾಕಿದ್ದಾರೆ ಇದ್ರ ಮೇಲೆ ಕಿತ್ ಹಾಕಿದ್ದಾರೆ ಕಿತ್ ಹಾಕ್ಬಿಟ್ಟು ಎಲ್ಲ ಸೀಟ್ ಹಾಕಿದ್ದಾರೆ ಇದ್ರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಗೊತ್ತಿಲ್ಲ ನೋಡಿ ಹಾಕಿರೋ ಸೀಟ್ಗೂ ಕಂಪ್ಲೀಟ್ ಮಾಡ್ಲಿಲ್ಲ ಇದು ಕೋಳ ಅಲ್ಲ 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 ಅದೇ ದನಗಳಿಗೆ ಕ್ಯಾಲ್ಸಿಯಂ ಕಡಿಮೆ ಆದವಾಗ ಲಿಫ್ಟ್ ಅದು ಹಾಳಾಗಿ ಹೋಗ್ಲಿ ಬಿಡಿ ಯಾರಪ್ಪಂದ್ರೆ ಇದು ಶಿಫ್ಟ್ ಆಗ್ತದೆ ಸರ್ ಇದು ಈಗ ಇದು ಸಿಮೆಂಟ್ ಬಂದಾಗ ಇದಿರ್ಲಿಲ್ಲ ಆಮೇಲೆ ತುಂಬಾ ದೊಡ್ಡ ಇದಿತ್ತಲ್ಲ ಕಬ್ಬ ನಮ್ ಬೇರೆ ಕಡೆ ಹಾಕೋಕ್ ಅವಕಾಶ ಆಗಿಲ್ಲ ಈಗ ಹಾಕೊಂಡಿದೀವಿ ಅದ್ರಲ್ಲಿ ಮತ್ತೆ ನೀವು ಶಾಮಿಲ್ ಆಗಿದ್ರ ಇದ್ರಲ್ಲಿ ಅಂತ ಎಲ್ಲ ಇದು ನೀವು ಶಾಮಿಲ್ ಆಗಿದ್ದೀರಾ ಅಂದ್ಬಿಟ್ಟು ನಮ್ಗೆ ಅನುಮಾನ ಅನುಮಾನ ಅಲ್ಲ ನಿಜ ನೀವು ಶಾಮಿಲ್ ಆಗಿದ್ರ ಅವ್ರ ಹತ್ರ ಅಂದ್ಬಿಟ್ಟು ನಮ್ಗೆ ಇವಾಗ ನಾವು ಕೇಳಿದ ಕಷ್ಟ ಹೇಳ್ತಾ ಇದಾರೆ ಅವರು ಶೆಟ್ ಕಟ್ಕೊಳ್ತಾರೆ ಅಂತ ನೀವು ಜಾಗ ಕೊಟ್ರಿ ಮತ್ತೆ ನಾವು ಕೇಳಿದ ಕಷ್ಟ ಹೇಳ್ತಾ ಇರೋದವರು ನಿಮ್ಮ ದಿನದಲ್ಲೇ ಇದೆ ಇದು ಮತ್ತೆ ನೀವ್ ಯಾಕೆ ಜಾಗ ಕೊಟ್ಟರೆ ಸಿಮೆಂಟ್ ಹಾಕೊಳ್ಳೋದಕ್ಕೆ ಅವ್ರ ಸಾಮಗ್ರಿ ಇಡೋದಕ್ಕೆ ಅವ್ರ ಯಾಕೆ ಶೆಡ್ ಕಟ್ಟಿದ್ರೆ ಶೆಡ್ ಯಾಕೆ ನಿರ್ಮಾಣ ಮಾಡ್ಕೊಂಡಿಲ್ಲ ಅವರು ಯಾವಾಗ 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 ಕಟ್ಕೊಂತಾರೆ ಏನಿದು ಅರಾಜಕತೆ ಅರಾಜಕತೆ ನಮ್ಮ ತೆರಿಗೆ ಹಣದಲ್ಲಿ ನಡೀತಾ ಅರಾಜಕತೆ ಇದು ಒಂದು ಟಾಯ್ಲೆಟ್ ನೋಡಿ ವೀಕ್ಷಕರ ಇದು ಕಾಮಗಾರಿ ಬಗ್ಗೆ ಇಷ್ಟೊತ್ತು ಎಲ್ಲರೂ ಸ್ನೇಹಿತರು ಮಾತಾಡಿದ್ರು ಕಾಮಗಾರಿ ಇಷ್ಟು ಚೆನ್ನಾಗಿ ಹೋಗಿದೆ ವೆಟರ್ನರಿ ಹಾಸ್ಪಿಟಲ್ಗೆ ಒಂದು ಕಟ್ಟಬೇಕು ಅಂತ ಕಾಮಗಾರಿ ಇದು ನನಗೆ ಗೊತ್ತಿದೆ ಹಿಂಗೆ 5 ರಿಂದ 6 ವರ್ಷ ಕೂಡ ಬಾಳಿಕೆ ಬರಲ್ಲ ಇದಕ್ಕೆ 1,00,000 ರೂಪಾಯಿ ನಮ್ಮ ತೆರಿಗೆ ಹಣ ಇದು ಪೋಲು ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗಲೇ ಆ ಥರ ಇದೆ ಅಂದರೆ ಇದ್ರ ಮೇಲೆ ಬಿಲ್ಡಿಂಗ್ ನಿಂತ್ಕೊಂಡ ಮೇಲೆ ಯಾವ ಮತ್ತಕ್ಕೆ ಸಿಮೆಂಟ್ ಆಗ್ತಾ ಇದ್ದಾರೆ ನೀವೇ ನೋಡಿ ಸಿಮೆಂಟ್ ಇದೇನು ಕಳಪೆ ಅಷ್ಟು ಮಾತ್ರ ಇದೆ ಅಂತ ಆಗ್ತಾ ಇರೋದ್ರಿಂದ ತುಂಬ ಕಳಪೆ ಕಾಮಗಾರಿ ಅಂತ ಕಣ್ಣಲ್ಲೇ ಕಾಣಿಸ್ತಾ ಇದೆ ಡೈರೆಕ್ಟ್ ಆಗಿ ಅಲ್ಲಿ ಯಾವ ಇಂಜಿನಿಯರ್ ಏನಕ್ಕೆ ಬರ್ತಾನ ಬರಲ್ವೋ ಅವನು ಫೋನ್ ಅಲ್ಲಿ ಕೂಡ ನೀವು ನೋಡಿದ್ರೆ ಎಷ್ಟು ಬೇಜಾಬ್ದಾರಿ ಮಾತಾಡ್ತಾನೆ ಅಂತ ಅಂತ ಇಂಜಿನಿಯರ್ ಗಳನ್ನ ಇಂಥ ಬಿಲ್ಡಿಂಗ್ ಕಟ್ಟಕ್ಬಿಟ್ಟು ಈ ಬಿಲ್ಡಿಂಗ್ ಒಂದ್ 10 ವರ್ಷನೂ ಬಾಳಿಕೆ ಮಾಡಿದಿರಾ 10 ವರ್ಷಕ್ಕೂ ಒಂದೊಂದು ಕಾಮಗಾರಿಗಳು ಅಂತ ಇದ್ರೆ ನಮ್ಮ ಸರ್ಕಾರಿ ದುಡ್ಡು ಎಲ್ಲಿಂದ ತರೋದು ನಮ್ಮ ತೆರಿಗೆ ಹಣನ ಎಲ್ಲಿಂದ ತರೋದು ಅದಕ್ಕೆಲ್ಲ ಕಾರಣ ಬಂದು ನಮ್ಮ ರಾಜಕಾರಣಿಗಳು ಹಾಗೂ ನಮ್ಮ ಮೇಲಾಧಿಕಾರಿಗಳು ಅಂತ ಹೇಳಿ ನೇರವಾಗಿ ಹೇಳ್ಬೋದು ಯಾಕಂದ್ರೆ ಇದೊಂದು ಪ್ರತಿ ಒಂದಕ್ಕೂ ನಮ್ಮ ತಾಲೂಕಿನ ನಮ್ಮ MLA ಪ್ರತಿ ಒಂದಕ್ಕೂ ಪಾಲು ಇರುತ್ತೆ ಯಾಕಂದ್ರೆ ಪಾಲ್ ಅಂದ್ರೆ ಯಾವ ತರ ಪಾಲು ಅಂದ್ರೆ ಇವ್ರ ಪ್ರತಿ ಒಂದು ಕೇಳೋದಕ್ಕೆ ಈಗ ಬಿಲ್ಡಿಂಗ್ ಕಟ್ತಾ ಇದಾರೆ ಬಿಲ್ಡಿಂಗ್ ಕೇಳೋದಕ್ಕೆ ಹಕ್ಕಿ ಇರುತ್ತೆ ಅವ್ರಿಗೆ ಅರ್ಥ ಆಯ್ತಾ ಇದನ್ನ ಕೇಳಿದಿರಾ ತಾವೇ ನಮ್ಮ MLA ಅದೇನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ನಮ್ಮ ಸ್ನೇಹಿತರೆಲ್ಲ ತೋರಿಸ್ತಾ ಇದ್ರೆ ಹೋಗೋಣ ನಡ್ರಿ ಏನ್ ಮಂಜಣ ಇದು ನೋಡಿ ಈ ಕಬ್ಬಿಣನ ಯಾವುದೋ ಹಳೆಯ ಕಬ್ಬಿಣ ತಂದು ಹಾಕ್ತಾ ಇದ್ದಾರೆ ಇಂಜಿನಿಯರ್ಗೆ ಅಷ್ಟು ಮಾತ್ರ ಜ್ಞಾನ ನಾನ ಅನ್ನೋದಿಲ್ಲ ಅಂತ ಗೊತ್ತಿಲ್ಲ ಯಾಕಂದ್ರೆ ಈ ಕಬ್ಬಿಣನ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಯಾವುದೇ ಆಗಲಿ ನಮಗೆ ಇದಕ್ಕೆಲ್ಲ ಇನ್ಚಾರ್ಜ್ ನಮ್ಮ ತಾಲೂಕನ್ನ ಮೈಂಟೈನ್ ಮಾಡೋದು ನಮ್ಮ ತಹಶೀಲ್ ಯಾರು ನಮ್ಮ ಇವರೆಲ್ಲ ತಹಶೀಲ್ದಾರ ಮೇಲೆ ಬಂದು ನಮ್ಗೆ ಪ್ರತಿನಿಧಿ ಶಿವಣ್ಣ ಅವರು ನೋಡ್ಬೇಕಲ್ವಾ ಶಿವಣ್ಣ ಅವರು ಇವೆಲ್ಲ ಹಗರಣಗಳು ನಡೀತಾ ಇದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಚಾಟಿ ಬೀಸೋದು ನೀವೇ ಅಲ್ವಾ ಲವ್ ಬೀಸಕ್ಕಾಗುತ್ತಾ ಇಂಥ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಳ್ತಾ ಇದೆ ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಒಂದು ಬಿಲ್ಡಿಂಗು ತಾವ್ ಏನ್ ಮಾಡ್ತಾ ಇದ್ದೀರಾ ನೋಡಿ ಹಳೆಯ ಕಂಪ್ನ ಎಲ್ಲೋ ಬಿಸಾಕಿರೋ ಕಂಪ್ನ ಅಂತ ಯೂಸ್ ಮಾಡ್ತಾ ಇದಾರೆ ಈ ಮಟ್ಟಕ್ಕೆ ಭ್ರಷ್ಟಾಚಾರಗಳು ನಿಂತೋಗ್ತಾ ಇದೆ ನಡೀತಾ ಇದೆ ಆ ನಂತರ ನೋಡಿ ಇನ್ನೊಂದು ತಮಾಷೆ ನೆಗೋದ ಹಳೋದ ಗೊತ್ತಿಲ್ಲ ಇದಕ್ಕೆ RCC ಎಲ್ಲ ಹಾಕೊಂಡು ಬರ್ಬೇಕು ಸಂಪುಗೆ ಪ್ಯಾಕಿಂಗ್ ಹೆಂಗ್ ಮಾಡಿದಾರೆ ಅನ್ಬಿಟ್ಟು ಬನ್ನಿ ತೋರ್ಸಪ್ಪ ಪ್ಯಾಕಿಂಗ್ ಎಷ್ಟು ನೀಟ್ ಆಗಿ ಮಾಡಿದ್ರೆ ನಮ್ಗೆ ತೋರ್ಸಪ್ಪ ಅಥವಾ ಕೆಳಗಡೆ ನೋಡಿ ಇಲ್ಲೇ ಪಕ್ಕದಲ್ಲೇ ಟಾಯ್ಲೆಟ್ ಗುಂಡಿ ಇದೆ ಪಕ್ಕದಲ್ಲೇ ಟಾಯ್ಲೆಟ್ ಗುಂಡಿ ಇಲ್ಲೇ ಸಂಪು ನೀರಿನ ಸಂಪು ಇದು ನೀರಿನ ಗುಂಡಿ ಇಲ್ಲಿ ಟಾಯ್ಲೆಟ್ ಸಂಪು
ಇದು ಯಾವ ರೀತಿ ಇಂಜಿನಿಯರ್ಗಳು ಇದು ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಇದು ಲೇಬರ್ ಶೆಡ್, ಬನ್ನಿ ತೋರಿಸ್ತೀನಿ. ಇದು ಹಾಸ್ಪಿಟಲ್ ಕಟ್ಟಡ ಬಂದು ಲೇಬರ್ ಶೆಡ್ ಕೊಟ್ಟಿದ್ದಾರೆ. ಯಾರು ಕೇಳಿ ಇಲ್ಲಿರುವ ಇನ್ಚಾರ್ಜ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನೋಡಿ. ಲೇಬರ್ ಶೆಡ್, ಇದು ಲೇಬರ್ ಶೆಡ್ ನಮ್ಮ ಆಸ್ಪತ್ರೆನ ಲೇಬರ್ ಶೆಡ್ ಗೆ ಇವರು ಯೂನಿಯನ್ ಮಾಡಿದ್ದಾರೆ. ಇನ್ನೊಂದು ಇಲ್ಲಿ ಸಂಪ್ತಿ ಅಂದ್ರೆ ನಮ್ಮ ಪಿಟ್ ಪಕ್ಕದಲ್ಲಿ, ಪಿಟ್ ಪಕ್ಕದಲ್ಲಿ ನೋಡಿ ಪಿಟ್ ಅದೇ. ಆ ಪಿಟ್ ಪಕ್ಕದಲ್ಲಿ ಸಂಪೋ ಸಂಪಿಗೆ ನೀವು ಇದರಲ್ಲಿ ಮಾಮೂಲಿ ನಾರ್ಮಲ್ ಇಟ್ಕೆಯಲ್ಲಿ ಕಟ್ಟಬೇಕಾಗಿತ್ತು ಒಂದು, ಇಲ್ಲ ಅಂದ್ರೆ ನಾವು ಮಾಮೂಲಿ ಸೆಂಟ್ರಿಂಗ್ ಹಾಕೊಂಡು ನಾವು ಕಟ್ಟಬೇಕಾಗಿತ್ತು ನೋಡಿ. ಇನ್ನೊಂದು ತಮಾಷೆ ಇಲ್ಲಿ ಹೇಳ್ತೀನಿ, ಮೇಲೆ ಹಾಕಿರುವ ಸೆಂಟ್ರಿಂಗ್ ಕಿಡ್ಲಿಲ್ಲ ಸ್ವಾಮಿ ನೋಡಿ. ಮರಗಳೆಲ್ಲ ಹಂಗೆ ಕಾಣಿಸ್ತಾ ಇರ್ಬೋದು ತಮ್ಗೆ ನೋಡಿ, ಎಲ್ಲ ಸೆಂಟ್ರಿಂಗ್ ಕಿಡ್ಲೆಲ್ಲ ನೀರು ತುಂಬ್ತಾ ಇದಾರೆ. ಈ ಮಟ್ಟಕ್ಕೆ ಭ್ರಷ್ಟಾಚಾರ ಬೇಡಣ್ಣ, ಸಾಕು ಭ್ರಷ್ಟಾಚಾರ ಸಾಕು ನೋಡಿ. ಎಮ್ ಎಲ್ ಎ ಅವರೇ ಇವೆಲ್ಲ ಕಂಡುಬಿಟ್ಟು ನೋಡಿ, ನಿಮ್ಮ ಕೆಳಗಡೆ ಎಲ್ಲಿ ಕೆಲಸಗಳಾಗ್ತಾ ಇದೆ, ಎಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋ ನೋಡೋದು ತಮಗೆ ಇರೋದಿಲ್ಲಿ. ಒಂದು ತಾಲೂಕಲ್ಲಿ ಏನ್ ನಡೀತಾ ಇದೆ ಅಂತ ಒಂದು ಕಂಟ್ರೋಲ್ ಇಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಆನೇಕಲ್ ತಾಲೂಕು ಬೆಳೀತಾ ಇದೆ. ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ. ಯಾವ ದನ ಆಫೀಸ್ಗೆ ಹೋಗಿ ಭ್ರಷ್ಟಾಚಾರ 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 ಎಲ್ಲಿಗೆ ಹೋಗ್ತಾ ಇದೆ ಸಮಾಜ? ನಮ್ಮ ಪೀಳಿಗೆ ಎಲ್ಲಿಗೆ, ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗ್ಬೇಕು ನಾವೆಲ್ಲ? ಈ ಭ್ರಷ್ಟಾಚಾರದಲ್ಲಿ ಈ ಸೊಂಪೆ ಆಗ್ಲಿ ಸ್ವಾಮಿ ನೋಡಿ, ಈ ಸೊಂಪೆ ಮುರಿದೋಗಿದೆ. ಈಗ ಎಷ್ಟು ದಿನ ಬಿಡುತ್ತೆ ಸೊಂಪ? ಈ ಭ್ರಷ್ಟಾಚಾರ ಸಾಕು. ಈ ಕಾಂಟ್ರಾಕ್ಟರ್ ಯಾರಿದ್ದಾರೋ ಅವನಿಗೂ ಮತ್ತು ಆ ಇಂಜಿನಿಯರ್ಗೂ ಅದಕ್ಕೇನಿದೆ ಪನಿಷ್ಮೆಂಟ್ ಆಗಲೇಬೇಕಂತ ನಿಮ್ಮಲ್ಲಿ ಕೋರ್ತಾ ಇಲ್ಲಿ ಇಲ್ಲಿ ಸರಿ ಇದನ್ನ ಫಿನಿಶ್ ಮಾಡ್ಕೊಂಡು ಕೇಳ್ತಾ ಈ ಬಿಲ್ಡಿಂಗ್ನ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಇದಕ್ಕೆ ಇದೆಯಾ ಹೇಳ ಐಡಿಎಲ್ ಅನ್ನೋ ಒಂದು ಇದರಲ್ಲಿ ನಡೀತಾ ಇದೆ. ಇದರಲ್ಲಿ ಯಾವುದೇ ಟೆಂಡರ್ ಕರೆಯಲ್ಲ, ಟೆಂಡರ್ ಕರೆದಿರೇನೆ ಯಾರಿಗೋ ಒಬ್ರು ಕೊಟ್ಬಿಟ್ಟು ತುಂಡು ಗುತ್ತಿಗೆ ಅಂದ್ಬಿಟ್ಟು ಕೊಟ್ಬಿಟ್ಟು ಈ ಕಳಪೆ ಕಾಮಗಾರಿಗಳು ಮಾಡಿಕೊಂಡು ಇಂಜಿನಿಯರ್ಗಳು ಅವ್ರ ಏನೋ ಅವ್ರ ಸಂಬಳದಲ್ಲೋ ಇಲ್ಲ ಅವ್ರ ಆಸ್ತಿ ಮಾರೋ ತಂದಾಕ್ದಂಗೆ ಹಾಕಿ ಇಲ್ಲಿ ಕಳಪೆ ಕಾಮಗಾರಿಗಳು ಮಾಡ್ತಾ ಇದ್ದಾರೆ. ಈ ಕೆ ಆರ್ ಐ ಡಿ ಎಲ್ ಏನು ಮಾಡ್ತಾ ಇದೆ ಸರ್ಕಾರದ ಈ ಸಂಸ್ಥೆ, ಎಲ್ಲರೂ ಪ್ರಶ್ನೆ ಮಾಡ್ಬೇಕು ಸಾರ್ವಜನಿಕರು ದಯವಿಟ್ಟು. ಇಂಜಿನಿಯರ್ ಈ ಗುತ್ತಿಗೆದಾರ ಮತ್ತೆ ಇಂಜಿನಿಯರ್ ಇಬ್ಬರೂ ಸ್ಥಳ ಪರಿಶೀಲನೆ ಬರಬೇಕು. ಅಲ್ಲಿವರೆಗೂ ಈ ಕಾಮಗಾರಿಯನ್ನ ಸ್ಥಗಿತ ಮಾಡೋ ಜವಾಬ್ದಾರಿನ ಇಲ್ಲಿರೋ ಪಶು ವೈದ್ಯಾಧಿಕಾರಿಗಳು ಮಾಡಬೇಕು. ಇಲ್ಲ ಅಂದ್ರೆ ಮುಂದೆ ಬಂದು ನಾವೇ ಇಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಇದು ನಮ್ಮ ಸಾರ್ವಜನಿಕರ ದುಡ್ಡು, ನಮ್ಮ ತೆರಿಗೆ ದುಡ್ಡು, ಇದು ಯಾರಪ್ಪನ ದುಡ್ಡು ಅಲ್ಲ, ಇದು ನಮ್ಮ ತೆರಿಗೆ ದುಡ್ಡು, ಇದು ನಮ್ಮ ತೆರಿಗೆ ದುಡ್ಡು. ನಮ್ಮ ತೆರಿಗೆ ದುಡ್ಡಲ್ಲಿ ಇಷ್ಟೆಲ್ಲ ಅನಾಹುತಗಳು ಹಾಕೊಂಡು ಇಷ್ಟೆಲ್ಲ ಭ್ರಷ್ಟಾಚಾರಗಳಾಗ್ತದೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಆಗಿರ್ಬೋದು ಮುಂದೆ ನಾವು ಕಣ್ಣು ಮುಚ್ಕೊಂಡು ಕುತ್ಕೊಂಡಿರ್ಬೋದು, ಆದ್ರೆ ಇವಾಗ ಎಚ್ಚೆತ್ಕೊಂಡಿದ್ದೀವಿ. ಸಾರ್ವಜನಿಕರೇ ನೀವು ಎಚ್ಚೆತ್ಕೊಳ್ಳಿ, ಮುಂದೆ ಇಂಥ ಕೆಲಸಗಳು ನೋಡಿ. ಯಾಕೆಂದ್ರೆ ಎಲ್ಲಾರ್ದು ಇದೆ ಪಾಲು, ಇದರಲ್ಲಿ ಎಲ್ಲರ ಪಾಲು ಬಂದ ಮೇಲೆ ಈ ಕಟ್ಟಡ ನಿರ್ಮಾಣ ಆಗ್ತಾ ಇರೋದು. ಇದನ್ನ ಈ ಕೆ ಆರ್ ಐ ಡಿ ಎಲ್ ತುಂಡು ಗುತ್ತಿಗೆ ಮುಟ್ಕೊಡ್ತಾರೆ. ಯಾಕೆ ಇದನ್ನ ಲೀಗಲ್ ಆಗಿ ಮಾಡೋದಿಲ್ಲ, ಯಾಕೆ ಟೆಂಡರ್ ಕರೆಯೋದಿಲ್ಲ ಅಧಿಕಾರಿಗಳು? ಯಾಕೆ ಈ ತರ ಬೋರ್ಡ್ ಇಲ್ಲ ಇಲ್ಲಿ? ಯಾವ ಕಾಮಗಾರಿಯಲ್ಲಿ ನಡೀತಾ ಇದೆ, ಯಾರ ಇಂಜಿನಿಯರು, ಎಷ್ಟು ಮೆಜರ್ಮೆಂಟ್, ಏನಿಲ್ಲ, ಯಾವ ರೀತಿ ಮಾಡ್ತಾ ಇದ್ದಾರೆ, ಏನೂ ಇಲ್ಲ. ಎಷ್ಟು ಲಕ್ಷಕ್ಕಾಗಿದೆ ಇಲ್ಲ ಎಷ್ಟು ಸಾವಿರಕ್ಕಾಗಿದೆ, ಏನೂ ಇಲ್ಲ. ಬರ್ಬೋದು ನೋಡ್ಕೊಬೋದು, ಸಾರ್ವಜನಿಕರು ಹೋಗ್ಬೋದು ಅಷ್ಟೇ. ಇದನ್ನ ಕೇಳಿದ್ರೆ ನಾಳೆ ದಿನ ಇನ್ನೊಂದು ಫೋನ್ ಬರುತ್ತೆ ನಮಗೆ, ನೀವ್ಯಾರು ಕೇಳೋದಕ್ಕೆ ಅಂತ. ಶಿಕ್ಷಕರೇ ಅದು ಅನುಭವಿಸಿದ್ದೀವಿ ನಾವು ಆಲ್ರೆಡಿ, ಇವಾಗ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ ಕೇಳದಿರೋದಕ್ಕೆ. ಶಿಕ್ಷರೇ ಎಂ ಫಿಫ್ಟೀನ್ ಹಾಕೋ ಜಾಗದಲ್ಲಿ M20 ಹಾಕಿ ನಡೆಸ್ತಾ ಇದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಇಂಜಿನಿಯರ್ಗಳು ಇಳಿದಿದ್ದಾರೆ ಭ್ರಷ್ಟಾಚಾರದಲ್ಲಿ ಅಂತ ತಿಳ್ಕೊಳ್ಳಿ. ರೀ ಇಂಜಿನಿಯರ್ ಹೆಸರಿನ ಪದ ಸಿದರ್ ಎಷ್ಟು ಪರ್ಸೆಂಟ್ ರೀ ನಿಮಗೆ ನಾಚಿಕೆ ಆಗಲ್ಲ ಅಂದರೆ ಸಿದರ್ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಕೂಡಲೇ ಇದು ಲೈವ್ ಕಟ್ಟಾಗಿದ್ದ ತಕ್ಷಣನೇ ನೀವು ಕಾಮಗಾರಿ ಸ್ಟಾಪ್ ಮಾಡಬೇಕು. ಈ ಕಾಮಗಾರಿ ನೀವು ಬಂದು ಪರಿಶೀಲನೆ ಮಾಡಿ ಕೂಲಂಕುಷವಾಗಿ ತನಿಖೆ ಮಾಡಿ ಆನಂತರ ಕೆಲಸ ಮಾಡಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ, ಮುಂದಿನ ದಿನ ಅಂತೇನಿಲ್ಲ ನಾಳೆಯಿಂದನೇ, ಇದ್ರ ಬಗ್ಗೆ ಉಗ್ರವಾಗಿ ಹೋರಾಟ ಮಾಡಬೇಕಂತ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಎಚ್ಚರಿಕೆನೇ ಇದು, ಎಚ್ಚರಿಕೆ ಗಂಟೆಯನ್ನ ತಗೊಳ್ಳಿ ಸೀದರ್. ಇಲ್ಲ ಅಂದ್ರೆ ನಿಮಗೆ ಚೀಮಾರಿ ಹಾಕಿ ಇದನ್ನ ನಿಮ್ಮ ಕತ್ತಿಗೆ ಕಟ್ತೀರಿ. ನೀವು ಮಾಡಿರೋ ಪಾಪ ನೀವೇ ಅನುಭವಿಸ್ಕೊಂಡು ಹೋಗ್ಬೇಕಾಗ್ತದೆ. ಇಷ್ಟು ಹೇಳ್ತಾ ಈ ಲೈವ್ ಮುಗಿಸ್ತಾ ಇದ್ದೀನಿ. ಈ ಸೀದರ್ಗೆ ನಾನು ಕರೆ ಮಾಡಿ ಇನ್ನೊಂದು ಬಾರಿ ಹೇಳ್ತೀನಿ, ಈ ಭ್ರಷ್ಟಾಚಾರ ಇಲ್ಲಿಗೆ ನಿಲ್ಲಿಸಿ, ಇಲ್ಲಾಂದ್ರೆ ನಿಮ್ಮ ಕತ್ತಿಗೆ ನೇತಾಕ್ತೀರಿ. ಅರ್ಥ ಆಯ್ತಾ ಸೀದರ್?
ಎಲ್ಲೋ ಮಾಡ್ತಾ ಇರಬಹುದು ನೀವಂತ ಭ್ರಷ್ಟ ಇಂಜಿನಿಯರ್ ಗಳಿಂದ ಯಾವುದೇ ಬಿಲ್ಡಿಂಗ್ ಗಳಾಗಲಿ ಯಾವುದೇ ಕಾಮಗಾರಿಗಳಾಗಿ ಈ ತರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ ಅಂದ್ರೆ ಇದನ್ನ ನೋಡ್ಕೊಳ್ಳುವ ಅಧಿಕಾರಿಗಳ ಮೇಲೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರಾ ಕಣ್ ಕಾಣಿಸ್ತಾ ಇಲ್ವಾ ಅಂತ ಹೇಳ್ತಾ ಇದ್ರ ಮೇಲೆ ಇರುವ ಎಲ್ಲರಿಗೂ ಮೇಲೆ ನಮ್ಮ ತಾಲೂಕು ಹೆಡ್ ಆಗಿರುವ ನಮ್ಮ ಎಂಎಲ್ಎ ಶಿವಣ್ಣ ಅವರಾಗ್ಲಿ ಇದನ್ನ ನೋಡಿ ಗಮನಿಸಿಲ್ವಾ ಯಾಕೆ ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ವಾ ಎಷ್ಟು ಜನ ಪಾಲುದಾರ ಇದಾರ ಇದನ್ನ ಕಠಿಣವಾಗಿ ಕ್ರಮ ತಗೊಳಕ್ ಆಗಲ್ವಾ ಹೇಳ್ತಾ ನಾನು ಈ ಎರಡು ಈ ಮಾತುಗಳು ಹೇಳ್ತಾ ಎರಡು ಈ ಎರಡು ಮಾತುಗಳು ಹೇಳ್ತಾ ನಿಲ್ಲಿಸ್ತಾ ಇದ್ದೀನಿ ಈ ಕೂಡಲೇ ಈ ಕಾಮಗಾರಿ ನಿಲ್ಲಿಸ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಈ ಲೈವ್ ನಿಲ್ಲಿಸ್ತಾ ಇದ್ದೀನಿ ನಮಸ್ಕಾರ.